ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೇವೆ ಹಿಮ್ಮಡಿ ನೋವು. ಸೊ ಹಿಮ್ಮಡಿ ನೋವು ತುಂಬ ಜನ ಕಾಡ್ತಾ ಇದೆ. ಹಿಮ್ಮಡಿ ನೋವಿಗೆ ಏನು ಕಾರಣ, ಯಾಕೆ ಬರ್ತಾ ಇದೆ, ಇದಕ್ಕೆ ಏನು ಮಾಡಬೇಕು, ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಪ್ರಾರಂಭದ ಸ್ಥಿತಿಯಲ್ಲಿರುವಂಥ ಹಿಮ್ಮಡಿ ನೋವು ಇದನ್ನು ತಿಳಿಸ್ಕೊಡ್ಲಿಕ್ಕೆ 15 ವರ್ಷಗಳಿಂದ ಫಿಸಿಯೋಥೆರಪಿ ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಕಮಲ್ ಪಟೇಲ್ ಅವರು. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮೂಲತಃ ಡಾಕ್ಟರು ಗುಜರಾತ್ನವರು, ಇಲ್ಲಿಗೆ ಬಂದು ಕನ್ನಡವನ್ನು ಭಾಳ ಚಂದ ಮಾಡಿ ಕಲಿತು ಕನ್ನಡದಲ್ಲಿ ನಮಗೋಸ್ಕರ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ವಿಶೇಷ ಧನ್ಯವಾದವನ್ನು ಪ್ರಾರಂಭದಲ್ಲೇ ತಿಳಿಸ್ತಾ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಲಿಂಕ್ ಹಾಗೂ ಟೆಲಿಗ್ರಾಮ್ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಆದಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ನ ಸಹಾಯವನ್ನು ಪಡೆಯಲಿಕ್ಕೆ ನೀವು ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ಸಾಕು. ಒಂದು ಅಥವಾ 2 ದಿವಸ ನಮ್ಮ ವೈದ್ಯರು ತಮಗೆ ಕರೆ ಮಾಡ್ತಾರೆ. ವೈದ್ಯರು ನೀವು ಮಾತನಾಡಿ ಆಹಾರ ಔಷಧಿ ಆಯುರ್ವೇದಿಕ ಔಷಧಿಯನ್ನು ನಿಮ್ಮ ಮನೆಗೆ ತರಿಸ್ಕೊಳ್ಳಿಕ್ಕೆ ಆಗುತ್ತೆ. ಈ ಒಂದು ವ್ಯವಸ್ಥೆಯ ಪ್ರಯೋಜನವನ್ನು ಪಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಡಾಕ್ಟ್ರೆ ಹಿಮ್ಮಡಿ ನೋವು. ಸೊ ಈ ಒಂದು ಪ್ರಾರಂಭದ ಸ್ಥಿತಿಯಲ್ಲಿ ಇದಕ್ಕೆ ಏನು ಹೇಳ್ತಾರೆ, ಏನು ಕತೆ? ಹಿಮ್ಮಡಿ ನೋವಿಗೆ ನಾವು 2 ಭಾಗಲ್ಲಿ ಡಿವೈಡ್ ಮಾಡ್ತೀವಿ. ಸೊ ಒಂದೇ ಟಾಪಿಕಲ್ಲಿ 2 ಕವರ್ ಮಾಡೋಕ್ಕಾಗಲ್ಲ ಅಂತೇಳಿ ಈ ಟಾಪಿಕಲ್ಲಿ ನಾವು ಅಕ್ಯೂಟ್ ಕಂಡೀಷನ್, ಅದಕ್ಕೆ ಮೆಡಿಕಲ್ ಟರ್ಮಲ್ಲಿ ನಾವು ಪ್ಲಾಂಟಾರ್ ಫೇಸಿಯೈಟಿಸ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಈ ಟಾಪಿಕಲ್ಲಿ ಇವತ್ತು ನಾವು ಈ ಟಾಪಿಕಲ್ಲಿ ಮಾತಾಡ್ತಾ ಇದ್ದೀವಿ. ನೆಕ್ಸ್ಟ್ ಟಾಪಿಕಲ್ಲಿ ನಾವು ಅದೇ ಕಂಡೀಷನ್, ಸಪೋಸ್ ಸರಿಯಾಗಿ ಕೇರ್ ತಗೊಳ್ಳಿಲ್ಲ ಅಥವಾ ರಿಕವರ್ ಮಾಡಲಿಲ್ಲ ಅಂದರೆ ಕ್ರಾನಿಕ್ ಕಂಡೀಷನಲ್ಲಿ ಅದಕ್ಕೆ ಕ್ಯಾಲ್ಕೇನಿಯಲ್ ಸ್ಪರ್ ಅಂತ ಹೇಳ್ತೀವಿ, ಅದಕ್ಕೆ ನೆಕ್ಸ್ಟ್ ಟಾಪಿಕಲ್ಲಿ ನಾವು ಮಾತಾಡುವ. ಸೊ ಇವತ್ತು ಈ ಟಾಪಿಕಲ್ಲಿ ಇರೋ ಕಂಡೀಷನಿಗೆ ನಾವು ಪ್ಲಾಂಟಾರ್ ಫೇಸಿಯೈಟಿಸ್ ಅಂತ ಹೇಳ್ತೀವಿ. ಪ್ಲಾಂಟಾರ್ ಫೇಸಿಯೈಟಿಸ್ ಹೆಸರು ಬಂದಿರೋದು ಹೇಗೆ ಅಂದರೆ, ಒಂದು ಪರ್ದೆ ಥರ ನಮ್ಮದು ಪಾದ ಕೆಳಗೆ ಒಂದು ಮಾಂಸದೊಂದು ಪೀಸ್ ಇದೆ. ಆ ಮಾಂಸ ಥರ ಇರೋ ಪೀಸ್ ಏನಿದೆ ಅಥವಾ ಪರ್ದೆ ಏನಿದೆ ಅದಕ್ಕೆ ಪ್ಲಾಂಟಾರ್ ಫೇಸಿಯಾ ಅಂತ ಹೇಳ್ತೀವಿ. ಎಲ್ಲರಿಗೆ ಗೊತ್ತಿರಲ್ಲ, ಬಟ್ ಆ ಫೇಸಿಯಾಯಿಂದನೇ ನಮಗೆ ಪಾದಕ್ಕೆ ಒಂದು ಕಮಾನ ಥರ ಸಿಗ್ತದೆ. ನಾವು ಫ್ಲ್ಯಾಟ್ ಫೂಟ್ ಅಂತ ಹೇಳ್ತೀವಿ, ಪಾದದ್ದು ಇರೋ ಬೋನ್ಸ್ ಎಲ್ಲ ಅದರದ್ದು ಶೇಪ್ ಚೇಂಜ್ ಆಗಿ ಅಥವಾ ಅದಕ್ಕೆ ಇರೋ ಆ ಕಮಾನ ಅಥವಾ ಆರ್ಚ್ ಏನಿದೆ ಅದು ಕೊಲ್ಯಾಪ್ಸ್ ಆಗಿಬಿಟ್ರೆ ಪಾದ ಫ್ಲ್ಯಾಟ್ ಆಗಿಬಿಡುತ್ತೆ. ಇಂಥದ್ದವರಿಗೆ ನಿಮಗೆ ಗೊತ್ತಿದ್ದರೆ ಮಿಲಿಟರಿಯಲ್ಲಿ ಸಿಲೆಕ್ಷನ್ ಮಾಡಲ್ಲ, ಯಾಕಂದರೆ ಓಡಲಿಕ್ಕಾಗಲ್ಲ. ಸೊ ಈ ಪ್ಲಾಂಟಾರ್ ಫೇಸಿಯಾ ಏನಿದೆ ಅದು ಆ್ಯಕ್ಚುಲಿ ನಮ್ಮ ಪಾದಕ್ಕೆ ಆ ಕಮಾನ ಥರ ಶೇಪ್ ಕೊಡುತ್ತೆ ಅಥವಾ ಆರ್ಚ್ ಕೊಡ್ತದೆ. ಸೊ ಈ ಆರ್ಚಿಂದು ಬೆನಿಫಿಟ್ ಏನಿದೆ ಅಂದರೆ, ನಾವು ಯಾವಾಗ ಓಡಾಡ್ತೀವಿ ಆವಾಗ ಅದು ಸ್ಪ್ರಿಂಗ್ ಥರ ವರ್ಕ್ ಮಾಡುತ್ತೆ. ನಾವು ಓಡಾಡೋ ಟೈಮ್ಗೆ ಬಾಡಿ ವೇಟ್ ಕಾಲ ಮೇಲೆ ಹಾಕಿದ ಕೂಡಲೇ ಅದು ನಿಧಾನ ಹೀಗೆ ಸ್ಟ್ರೆಚ್ ಮಾಡಿ ವಾಪಸ್ ನಮಗೆ ಮುಂದಿನ ಸ್ಟೆಪ್ಗೆ ಪುಷ್ ಮಾಡಿಕೊಡತ್ತೆ. ಸೊ ಅದರದ್ದು ಬೆನಿಫಿಟ್ ಅಂದರೆ ಲೆಸ್ ಎನರ್ಜಿಯಲ್ಲಿ ನಾವು ಜಾಸ್ತಿ ನಡಿಬೋದು. ಸೊ ಈ ಪ್ಲಾಂಟಾರ್ ಫೇಸಿಯಾ ಏನಿದೆ ಅದು ಹಿಂದ್ಬದಿಗೆ ಹಿಮ್ಮಡಿ ಹತ್ರ ಇರೋ ಎಲ್ಬು, ಅದಕ್ಕೆ ಮೆಡಿಕಲ್ ಟರ್ಮಲ್ಲಿ ನಾವು ಕ್ಯಾಲ್ಕೇನಿಯಂ ಬೋನ್ ಅಂತ ಹೇಳ್ತೀವಿ, ಅದಕ್ಕೆ ಒಂದು ಪಾಯಿಂಟಿಗೆ ಅಟ್ಯಾಚ್ ಆಗಿರ್ತದೆ. ಸೊ ಯಾವಾಗ ನಾವು ಭಾಳ ನಿಂತ್ಕೊಂಡು ವರ್ಕ್ ಮಾಡ್ತೀವಿ ಅಥವಾ ಬಾಡಿ ವೇಟ್ ಜಾಸ್ತಿ ಆಗಿಬಿಟ್ಟಿದೆ ಅಥವಾ ತುಂಬಾ ಓಡಾಡೋದವರಿಗೆ, ಸರಿ ಫುಟ್ ವೇರ್ ಯೂಸ್ ಮಾಡಿಲ್ಲ ಅಂಥದ್ದವರಿಗೆ, ತುಂಬ ಹೈ ಹೀಲ್ ಅಲ್ಲ ಹೈ ಹೀಲ್ ಹಾಕೋದವರಿಗೆ, ಆ ಬಾಡಿ ವೇಟ್ ಏನು ಬೇರ್ ಆಗಬೇಕು ಹಿಮ್ಮಡಿ ಮೇಲೆ ಮತ್ತು ಪಾದದ ಮೇಲೆ ಅದು ಅನ್ಈಕ್ವಲ್ ಆಗಿ ಅಥವಾ ರಾಂಗ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರ್ತದೆ. ಸೊ ಇಂಥದ್ದವರಿಗೆ ಆ ಪ್ಲಾಂಟಾರ್ ಫೇಸಿಯಾ ಮೇಲೆ ತುಂಬಾ ಸ್ಟ್ರೆಸ್ ಬಿಡ್ತಾ ಇರ್ತದೆ. ಸೊ ಎಲ್ಲಿ ಆ ಪ್ಲಾಂಟಾರ್ ಫೇಸಿಯಾ ಆ ಕ್ಯಾಲ್ಕೇನಿಯಂ ಬೋನ್ ಅಥವಾ ಹಿಮ್ಮಡಿಯಲ್ಲಿರೋ ಎಲ್ ಬಿಗೆ ಅಲ್ಲಿ ಜಾಯಿಂಟ್ ಆಗಿರ್ತದೆ, ಆ ಜಂಕ್ಷನ್ ಹತ್ರ ತುಂಬ ಕಂಪ್ರೆಷನ್ ಅದು ಆ ಸ್ಟ್ರೆಸ್ ಫೋರ್ಸಿಂದ ನಿಧಾನ ಆ ಭಾಗದಲ್ಲಿ ಸ್ವೆಲಿಂಗ್ ಬರಲಿಕ್ಕೆ ಶುರು ಆಗುತ್ತೆ, ಅದಕ್ಕೆ ನಾವು ಪ್ಲಾಂಟಾರ್ ಫೇಸಿಯೈಟಿಸ್ ಅಂತ ಹೇಳ್ತೀವಿ. ಸೊ ಈ ಪೇನ್ ಇನ್ಫ್ಲಮೇಷನ್ ಆಗುತ್ತೆ, ಹಾಂ ಆ ಭಾಗದಲ್ಲಿ ಇನ್ಫ್ಲಮೇಷನ್ ಆಗುತ್ತೆ, ಅದಕ್ಕೆ ನಾವು ಪ್ಲಾಂಟಾರ್ ಫೇಸಿಯೈಟಿಸ್ ಅಂತ ಹೇಳ್ತೀವಿ. ಸೊ ಈ ಪ್ಲಾಂಟಾರ್ ಫೇಸಿಯೈಟಿಸ್ ಬಂದಿದ್ದ ನಂತರ ಪೇನ್ ಕಡಿಮೆ ಆಗಬೇಕು ಅಂದರೆ, ಈಗಾಗಲೇ ನಾವು ಹೇಳಿದ ಪ್ರಕಾರ ಬಾಡಿ ವೇಟ್ ಕಡಿಮೆ ಆಗಬೇಕು. ಬಾಡಿ ವೇಟ್ ಜಾಸ್ತಿ ಇದ್ದರೂ ಆ ಪೇನ್ ಜಾಸ್ತಿ ಆಗ್ಬೋದು. ತುಂಬ ವಾಕಿಂಗ್ ಮಾಡಿದ ನಂತರ ಅಥವಾ ತುಂಬ ಓಡಾಡಿದ ನಂತರ ಪೇನ್ ಬರ್ತಾ ಇದೆ ಅಂದರೆ, ನೀವು ಒಳ್ಳೆ ಶೂಸ್ ಹಾಕಿದ್ದೀರಾ ಅಥವಾ ಇಲ್ಲ, ಅಥವಾ ಶೂಸ್ ಏನಾದರೂ ವೇರ್ ಆಫ್ ಆಗಿಬಿಟ್ಟಿದೆಯಾ, ಅಥವಾ ಶೂಸ್ ಕೆಳಗಿರೋ ಸೋಲಿಗೆ ಏನಾದರೂ ಸೌಕಳಿ ಬಂದುಬಿಟ್ಟಿದೆಯಾ ಇಲ್ಲ, ಅದು ಚೆಕ್ ಮಾಡಿ ಚೇಂಜ್ ಮಾಡ್ಕೋಬೇಕು. ಹಾಗೆ ಪೇನ್ ಹಾರ್ಡ್ ಕೂಡ ಇರಬಾರ್ದು, ಹೌದು ತುಂಬ ಹಾರ್ಡ್ ಇರಬಾರ್ದು, ಹೌದು ತುಂಬ ಸಾಫ್ಟ್ ಇದ್ರೂ ಫೂಟಿಗೆ ಸಪೋರ್ಟ್ ಕಡಿಮೆ ಸಿಗ್ತದೆ. ಸೊ ಆವಾಗ ಪ್ಲಾಂಟಾರ್ ಫೇಸಿಯಾ ತುಂಬ ಸ್ಟ್ರೆಸ್ ಆಗ್ತಾ ಇರ್ತದೆ. ಸೊ ಅದಕ್ಕೆ ಫರ್ಮ್ ಆಗಿ ಇರೋದು ಸೋಲ್, ಇಲ್ಲಾಂದರೆ ಈಗ ಆ್ಯಕ್ಚುಲಿ ತುಂಬ ಒಳ್ಳೆ ಮಾಡರ್ನ್ ಕಂಪ್ನೀಸ್ಗಳೆಲ್ಲ, ಶೂಸ್ ಕಂಪ್ನೀಸ್ಗಳೆಲ್ಲ ಸ್ಪೆಷಲ್ ವಾಕಿಂಗ್ ಅಥವಾ ಜಾಗಿಂಗ್ ಶೂಸ್ ಅಂತ ಹೇಳೇ ಮಾಡ್ತಾ ಇದೆ. ಸೊ ಆ ಆರ್ಚಿಗೆ ಸಪೋರ್ಟ್ ಸಲುವಾಗಿ ಆ ಥರ ಪರ್ಟಿಕ್ಯುಲರ್ ಶೇಪಲ್ಲಿ ಆ ಥರ ಶೂಸ್ ರೆಡಿ ಮಾಡಿರುತ್ತೆ. ಆ ಥರ ಶೂಸ್ ರೆಗ್ಯುಲರ್ ಯೂಸ್ ಮಾಡ್ಕೊಂಡ್ರೆ ಅಥವಾ ಫುಟ್ ವೇರ್ ಯೂಸ್ ಮಾಡ್ಕೊಂಡಿದ್ರೆ ಪ್ಲಾಂಟರ್ ಫೇಸಿಯಾ ಬರೋದು ಹಿಂದುಡ್ಬೋದು ಅಥವಾ ನಿವಾರಣೆ ಮಾಡ್ಕೊಡ್ಬೋದು, ಪೇನ್ ಬಂದಿದ್ದರೂ ಕೂಡ ಕಡಿಮೆ ಮಾಡಲಿಕ್ಕೆ ಆಗ್ತದೆ. ಈಗ ಆ ಪ್ಲಾಂಟರ್ ಫೇಸಿಯೈಟಿಸ್ ಬಂದಿದ ನಂತರ
ಅದಕ್ಕೆ ಯಾವ್ಯಾವ ತರ ನಾವು ಟ್ರೀಟ್ಮೆಂಟ್ ತಗೋಬಹುದು ಅಥವಾ ಯಾವ್ಯಾವ ತರ ಕೇರ್ ತಗೋಬಹುದು. ಒಂದು ವೇಟ್ ಕಡಿಮೆ ಮಾಡೋದು ಹೇಳಿದ್ರಿ. ಹೌದು. ಸೆಕೆಂಡ್, ರಾತ್ರಿ ಮಲ್ಗಿ ಬೆಳಿಗ್ಗೆ ಹೇಳುವಾಗ ಅಥವಾ ಬಹಳ ಕೂತ್ಕೊಂಡು ಹೇಳುವಾಗ ತುಂಬಾ ಜನ ಹೇಳ್ತಾರೆ ತಕ್ಷಣ ಸ್ಟಾರ್ಟಿಂಗ್ 15-20 ಹೆಜ್ಜೆ ಬಹಳ ನೋವು ಇರ್ತದೆ, ಸ್ವಲ್ಪ ನಡೆದಾಡಿದ ನಂತರ ಪೇನ್ ಕಡಿಮೆ ಆಗುತ್ತೆ. ಯಾಕಂದ್ರೆ ನಾವು ಯಾವಾಗ ಕೂತ್ಕೊಳ್ತೀವಿ ಅಥವಾ ರಾತ್ರಿ ಮಲಗ್ತೀವಿ, ನೀವು ಅಬ್ಸರ್ವ್ ಮಾಡಿದರೆ ನಮ್ಮದು ಫೂಟ್ ಎಕ್ಸಾಕ್ಟ್ 90 degrees ಇರಲ್ಲ ಮಲಗುವ ಟೈಮಿಗೆ, ಸ್ವಲ್ಪ ಕೆಳಗೆ ಬದಿಗೆ ಹೋಗಿರ್ತದೆ. ಸೊ ಈ ಕೆಳಗೆ ಬದಿಗೆ ಫೂಟ್ ಹೋಗುವಾಗ ಆ ಪ್ಲಾಂಟರ್ ಫೇಸಿಯಾ ಏನಿದೆಯಲ್ಲ ಅದು ಕೆಳಗೆ ಬದಿಗೆ ಟೈಟ್ ಆಗಿರ್ತದೆ. ಸೊ ಈ ಟೈಟ್ ಆಗಿದ ನಂತರ ನಾವು ನಿಂತಿದ ಕೂಡಲೇ ಫಸ್ಟ್ ಸ್ಟೆಪ್ ಹಾಕುವಾಗ ಈ ಪೊಸಿಷನಿಂದ ಫೂಟ್ ಡೈರೆಕ್ಟ್ 90 degrees ಬರಬೇಕು. ಸೊ ಸಡನ್ ಆಗಿ ಆ ಸ್ಟ್ರೆಚ್ ಆಗಲಿಕ್ಕೆ ಶುರುವಾಗುತ್ತೆ. ಪ್ಲಾಂಟರ್ ಫೇಸಿಯಾ ಎಲ್ಲಿ ಸ್ವೆಲಿಂಗ್ ಬಂದಿತ್ತು ಅದು ಸ್ಟ್ರೆಚ್ ಆಗಿದ ಕೂಡಲೇ ಪೇನ್ ಬರೋಕ್ಕೆ ಶುರುವಾಗುತ್ತೆ. ಸೊ ಕಂಪ್ಲೀಟ್ ಸ್ಟ್ರೆಚ್ ಆಗೋ ತನಕ ಸ್ಟಾರ್ಟಿಂಗ್ 15-20 ಸ್ಟೆಪ್ಸ್ ತನಕ ಪೇನ್ ಕಾಣ್ತದೆ. ಆಮೇಲೆ ಸ್ಟ್ರೆಚ್ ಚೆನ್ನಾಗಿ ಪ್ರಿಕಾಷನ್ ತಗೊಳ್ಬೇಕು. ಹಾಂ, ಸೊ ಎದ್ದು ಕೂಡಲೇ ಫಸ್ಟ್ ಬೆರಳ ಮೇಲೆ ಓಡಾಡಿ 15-20 ಸ್ಟೆಪ್ಸ್ ತನಕ. ಇಲ್ಲ ಸಾಧ್ಯ ಆದರೆ ಫಸ್ಟ್ ಕೂತ್ಕೊಂಡೇ ಆ ಕಾಫ್ ಸ್ಟ್ರೆಚಿಂಗ್ ಇರ್ಬೋದು ಅಥವಾ ಫೂಟ್ ಸ್ಟ್ರೆಚ್ ಮಾಡೋದು ವ್ಯಾಯಾಮಗಳೇನಿದೆ ಅದು ಮಾಡಿಕೊಡ್ರಿ. ಅದರಿಂದನೂ ಕೂಡ ಆ ಭಾಗಲ್ಲಿ ಬಿಡೋದು ಒತ್ತಡ ಕಡಿಮೆ ಮಾಡ್ಬೋದು, ಪೇನ್ ಬೇಗನೆ ಕಡಿಮೆ ಆಗ್ತದೆ. ಹಾಗೇ ರಾತ್ರಿ ಮಲಗುವ ಮೊದಲೇ ನಾವು ಕಾಂಟ್ರಾಸ್ಟ್ ಬಾತ್ ಅಂತ ಹೇಳ್ತೀವಿ, ಬಿಸಿ ನೀರು ಮತ್ತು ಥಂಡ ನೀರು ಮಾಡೋ ಟ್ರೀಟ್ಮೆಂಟ್ಸು. ಒಂದು ಬಕೆಟಲ್ಲಿ ಬಿಸಿ ನೀರು ತುಂಬಬಹುದು, ಒಂದು ಬಕೆಟಲ್ಲಿ ಕೋಲ್ಡ್ ವಾಟರ್ ಫಿಲ್ ಮಾಡ್ಕೊಳ್ಬೋದು. ಬಿಸಿ ನೀರಲ್ಲಿ 2-3 minutes ತನಕ ಕಾಲಿಡೋದು, ನಂತರ ತಕ್ಷಣ ಅದೇ ಕಾಲು 2-3 minutes ತನಕ ಕೋಲ್ಡ್ ವಾಟರಲ್ಲಿ ಇಡ್ಬೋದು. ಹೀಗೆ 2-3 times ಹಾಟ್ ವಾಟರಲ್ಲಿ ಮತ್ತು ಕೋಲ್ಡ್ ವಾಟರಲ್ಲಿ ಕಾಲಿಡುವಾಗ ಆ ವೆಸೋ ಕನ್ಸ್ಟ್ರಿಕ್ಷನ್ ಮತ್ತು ವೆಸೋ ಡೈಲಟೇಷನ್ಸ್ ಆ ಪೇನ್ ಆಗಿರೋ ಜಾಗದಲ್ಲಿ ಆಗುತ್ತೆ. ಸೊ ಅದರಿಂದ ಬೇಗ ರಿಕವರಿ ಆಗುತ್ತೆ, ಇನ್ಫ್ಲಾಮೇಷನ್ ಆಗಿದ್ದು ಬೇಗನೆ ಕಡಿಮೆ ಆಗ್ತದೆ. ತುಂಬ ವಾಕಿಂಗ್ ಮಾಡಿ ಬಂದಿದ ನಂತರ ಅಥವಾ ಭಾಳ ವಕ್ ನಿಂತ್ಕೊಂಡು ವರ್ಕ್ ಆಗಿದ ನಂತರ ಆ ಜಾಗದಲ್ಲಿ ಇಂಜರಿ ಆಗೋದು ಅಥವಾ ಇಂಜರಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಐಸ್ ಅಪ್ಲಿಕೇಶನ್ ಮಾಡಬಹುದು 10-15 minutes ತನಕ. ಇಲ್ಲಿ ಹಿಮ್ಮಡಿ ಭಾಗಲಿ ನೋವು ಬರ್ತಾ ಇದೆ, ಆ ಜಾಗದಲ್ಲಿ ಐಸ್ ಅಪ್ಲಿಕೇಶನ್ ಮಾಡಿದರೂ ಕೂಡ ಪೇನ್ ಬೇಗನೆ ಕಡಿಮೆ ಆಗುತ್ತೆ. ಈಗ ನಮ್ಮ ಹಾಸ್ಪಿಟಲ್ ಸೆಟಪ್ಪಲ್ಲಿ ನಾವು ಅದಕ್ಕೆ ಅಲ್ಟ್ರಾಸೌಂಡ್ ಥೆರಪಿ ಮಾಡ್ತೀವಿ. ಅಲ್ಟ್ರಾಸೌಂಡಿಂದ ಆ ಭಾಗಲಿ ಇನ್ಫ್ಲಾಮೇಷನ್ ಏನಾಗಿರುತ್ತೆ ಅದು ಬೇಗನೆ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಕೆಲವು ಅದಕ್ಕೆ ಎಕ್ಸಸೈಸ್ ಸೆಟ್ಸ್ ಇರ್ತದೆ, ಅದು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದರೂ ಕೂಡ ಪ್ಲಾಂಟರ್ ಫೇಸಿಯಾಟಿಸ್ ಏನಾಗಿದೆ ಅದರಿಂದ ಬೇಗನೆ ಹೊರಗೆ ಬರಬಹುದು. ಅದರದ್ದು ಎಕ್ಸಸೈಸ್ ವಿಡಿಯೋ ಈಗಾಗಲೇ ನಾವು ಮಾಡಿದ್ದೀವಿ. ಸೊ ಆ ಎಕ್ಸಸೈಸ್ ವಿಡಿಯೋ ನಾವು ನೋಡಿ ಫಾಲೋ ಮಾಡ್ಕೊಳ್ಬಹುದು. ಆಂಕಲ್ ಜಾಯಿಂಟ್ ಪೇನ್ ಅಥವಾ ಆಂಕಲ್ ಜಾಯಿಂಟ್ ಪೇನ್, ಹೀಲ್ ಪೇನ್ ಅಂತ ಹೇಳಿ ಮಾಡಿದ್ದೀವಿ. ಸೊ ನಿಸರ್ಗಮನೆ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಥವಾ ನಿಸರ್ಗಮನೆ ಹೀಲ್ ಪೇನ್ ಎಕ್ಸಸೈಸ್ ಅಂತ ಹಾಕಿ ನಿಮಗೆ ಆ ವಿಡಿಯೋ ಸಿಗುತ್ತೆ. ಹೌದು. ಸೊ ಆ ಈ ಇನ್ ಟ್ರೀಟ್ಮೆಂಟ್ಸ್ನು ಕೂಡ ಪೇನ್ ಸಪೋಸ್ ಕಡಿಮೆ ಆಗ್ತಾ ಇಲ್ಲ ಅಂದರೆ ಬೇಗನೆ ಶುರು ಮಾಡಿದರೆ ಟ್ರೀಟ್ಮೆಂಟ್ ಬೇಗ ಆ ಪೇನಿಂದ ಹೊರಗಡೆ ಬರಬಹುದು. ಓಕೆ, ನೀವು ಇಲ್ಲಿ ನಮ್ಮ ನಿಸರ್ಗಮನ ವೇದ ಆರೋಗ್ಯ ಕೇಂದ್ರಕ್ಕೆ ಬಂದರೆ ಖಂಡಿತವಾಗಿ ನಾವು ಫಿಸಿಯೋಥೆರಪಿ, ನ್ಯಾಚುರೋಪತಿ, ಆಯುರ್ವೇದ ಚಿಕಿತ್ಸೆಗಳನ್ನು ನೀಡೋದ್ರ ಮೂಲಕ ಇಷ್ಟಿಕ ಸ್ವೇದ ಅಂತ ಆಯುರ್ವೇದದಲ್ಲಿ ಬರುತ್ತೆ ಇಟ್ಟಿಗೆ ಕೂಡ ಭಾಳ ಹೆಲ್ಪ್ಫುಲ್ ಇದೆ. ಸೊ ಆ ಥರದ ಒಂದು ಚಿಕಿತ್ಸೆಗಳ ಮೂಲಕ ನಿಮಗೆ ಖಂಡಿತವಾಗಿ ಈ ನೋವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಪ್ರಾರಂಭದ ಹಂತದಲ್ಲಿ ಇದನ್ನು ಚೂಟ್ ಹಾಕಿ ಅನ್ನುವಂಥ ಮಾತನ್ನು ಹೇಳ್ತಾ ಡಾಕ್ಟರ್ ನಮಗೆ ತುಂಬ ನಾಲೆಜನ್ನು ಇದ್ರ ಬಗ್ಗೆ ಕೊಟ್ಟಿದ್ದಾರೆ, ಅವರಿಗೂ ಧನ್ಯವಾದವನ್ನು ಹೇಳ್ತಾ ತಾವು ಈ ವಿಡಿಯೋನ ಬೇರೆಯೊಂದಿಗೆ ಶೇರ್ ಮಾಡ್ಕೊಳ್ಳಿ, ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ನಮಸ್ಕಾರ.